ಮತ್ತೊಂದು ಸುದ್ದಿ ಪಿಯುಸಿ ರಿಪೀಟರ್ಸ್ ಎಲ್ಲ ಪಾಸ್ ಪರೀಕ್ಷೆ ಇಲ್ಲದೆ ಪಾಸ್ ಇದೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ತೀರ್ಮಾನ ತಗೊಂಡಿರಲಿಲ್ಲ ಸರ್ಕಾರ 76,000 ವಿದ್ಯಾರ್ಥಿಗಳು ಪಿಯುಸಿ ಫೇಲ್ ಆದವರಿದ್ದರು ಇವರೆಲ್ಲ ರಿಪೀಟರ್ಸ್ 76,000 ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ ತಜ್ಞರ ಸಮಿತಿಯ ಪ್ರಕಾರ ಎಲ್ಲ ವಿದ್ಯಾರ್ಥಿಗಳು ಕೂಡ ಪಾಸ್ ಅಂದ್ರೆ ಪಿಯುಸಿ ನಲ್ಲಿ ನಿಮಗೆ ಯಾವುದೇ ಕಾಂಬಿನೇಷನ್ ತಗೊಂಡಿರಬಹುದು ಸೈನ್ಸ್ ಕಾಮರ್ಸ್ ಅಥವಾ ಆರ್ಟ್ಸ್ ಈ ಹಿಂದೆ ಪಾಸ್ ಮಾಡ್ಕೊಳ್ಳೋಕಾಗದೆ 3 ವರ್ಷ 4 ವರ್ಷ 5 ವರ್ಷ ಕಟ್ಟಿರೋರೆಲ್ಲ ಇದ್ದಾರೆ ಕಳೆದ ವರ್ಷ ಫೇಲ್ ಆಗಿರೋರು ಇದ್ದಾರೆ ಸಪ್ಲಿಮೆಂಟರಿ ಎಕ್ಸಾಮ್ ಅಲ್ಲಿ ಪಾಸ್ ಆಗದಿದ್ದವರು ಇದ್ದಾರೆ ಇವರೆಲ್ಲರೂ ಸೇರಿದ್ರೆ ಹೆಚ್ಚು ಕಡಿಮೆ 76,000 ವಿದ್ಯಾರ್ಥಿಗಳು ಪರೀಕ್ಷೆ ಇಲ್ಲದೆ ಪಾಸ್ ಆಗಿದ್ದಾರೆ ಅಲ್ಲಿಗೆ ಇದೊಂದು ವಿಚಾರ ಮಾತ್ರ ಇನ್ನು ತೀರ್ಮಾನ ಆಗಿರಲಿಲ್ಲ ನೀವು ಈ ವರ್ಷ ಫ್ರೆಷರ್ಸ್ ಗಳನ್ನು ನೀವು ಪರೀಕ್ಷೆ ಇಲ್ಲದೆ ಪಾಸ್ ಮಾಡ್ತೀವಿ ಅಂದಮೇಲೆ ನಮ್ಮನ್ನ ಯಾಕೆ ಮಾಡಲ್ಲ ಅಂತ ರಿಪೀಟರ್ಸ್ ಕೋರ್ಟ್ ಮೊರೆ ಹೋಗಿದ್ರು ರಿಪೀಟರ್ಸ್ ಕೋರ್ಸ್ ಕೋರ್ಟ್ ನ ಮೊರೆ ಹೋಗಿದ್ರು ನಮ್ಮನ್ನು ಪಾಸ್ ಮಾಡಿ ಫ್ರೆಷರ್ಸ್ ಗಳನ್ನ ನೀವು ಎಕ್ಸಾಮ್ ಇಲ್ಲದೆ ಪಾಸ್ ಮಾಡೋದಾದ್ರೆ ನಮ್ಮನ್ನು ಕೂಡ ಪಾಸ್ ಮಾಡಬೇಕು ನಮಗೆ ಯಾಕೆ ಎಕ್ಸಾಮ್ ಅಂತ ಕೇಳಿದ್ರು ಅದರ ಬಗ್ಗೆ ಸರ್ಕಾರ ತೀರ್ಮಾನ ತಗೊಂಡಿರಲಿಲ್ಲ ಈಗ ತೀರ್ಮಾನವನ್ನ ತಗೊಂಡಿದೆ ಎಲ್ಲಾ ಪಿಯುಸಿ ರಿಪೀಟರ್ಸ್ ಗಳಿಗೆ ಶೇಕಡಾ 35 ರಷ್ಟು ಅಂಕ ನೀಡೋದಕ್ಕೆ ನಿರ್ಧಾರ ಅಂದ್ರೆ ಪಾಸಿಂಗ್ ಮಾರ್ಕ್ಸ್ ಗ್ರೇ ಪಾಸಿಂಗ್ ಮಾರ್ಕ್ಸ್ ಏನಿದೆ 35% ಎಲ್ರಿಗೂ 35% ಕೊಡ್ತಾರೆ ತಜ್ಞರ ಸಮಿತಿಯ ಪ್ರಕಾರ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಪಾಸ್ ಮಾಡಲಾಗಿದೆ ಒಮ್ಮೆಯಾದರೂ ಎಕ್ಸಾಮ್ ಕುಳಿತು ಫೇಲ್ ಆಗಿದ್ರೆ ಅವರೆಲ್ಲ ಪಾಸ್ ಅಂದ್ರೆ ಎಕ್ಸಾಮ್ ಕೂತ್ಕೊಂಡಿಲ್ಲ ಅಂದ್ರೆ ಏನು ಮಾಡೋಕ್ಕಾಗಲ್ಲ ಆದರೆ ಎಕ್ಸಾಮ್ ಒಂದ್ಸಾರ್ತಿ ಆದ್ರೂ ಅಲ್ಲ ಅವ್ರು ಫೇಲ್ ಆಗಬೇಕು ಅಂದ್ರೆ ಎಕ್ಸಾಮ್ ಕೂತಿರ್ಲೇಬೇಕಲ್ವ ಒಂದ್ಸಾರ್ತಿ ಆದ್ರೂ ಎಕ್ಸಾಮ್ ಕೂತಿರ್ತಾನೆ ಅವ್ರು ಪಾಸ್ ಫೇಲು ಆಗೋದು ಓಕೆ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಂಡ ಎಸ್ ಮುರಳಿ ಈಗ ಸರ್ಕಾರ ತಗೊಂಡಿರ್ತಕ್ಕಂಥ ನಿರ್ಧಾರ ರಿಪೀಟರ್ಸ್ ಅನ್ನ ಪಾಸ್ ಮಾಡಬೇಕು ಅಂತ ಇನ್ಫ್ಯಾಕ್ಟ್ ಇವರೆಲ್ಲ ಕೋರ್ಟ್ ಮೊರೆ ಕೂಡ ಹೋಗಿದ್ರು ಈಗೇನು ಅಂತಿಮವಾಗಿ ಏನ್ ನಿರ್ಧಾರಕ್ಕೆ ಬರಲಾಗಿದೆ ಅಧಿಕೃತ ಆದೇಶ ಯಾವಾಗ ಖಂಡಿತವಾಗಿಯೂ ಅರವಿಂದ್ ಏನಂದ್ರೆ ಪ್ರಮುಖವಾಗಿ 12 ತಜ್ಞರ ಸಮಿತಿಯನ್ನ ಒಂದು ಏನು ರಚನೆಯನ್ನ ಮಾಡಿದ್ರು ರಚನೆಯನ್ನ ಮಾಡಿದ ಸಂದರ್ಭದಲ್ಲಿ ಫ್ರೆಷರ್ಸ್ ನ ಯಾವ ಮಾದರಿಯಲ್ಲಿ ಪಾಸ್ ಮಾಡ್ತಾರೆ ಮತ್ತು ರಿಪೀಟರ್ಸ್ ನ ಯಾವ ಮಾದರಿಯಲ್ಲಿ ಪಾಸ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಹೈಕೋರ್ಟ್ ಗೆ ಇವತ್ತು ಒಂದು ಮಾಹಿತಿಯನ್ನ ರವಾನೆ ಮಾಡಬೇಕಿತ್ತು ಆ ಮಾಹಿತಿಯನ್ನ ರವಾನೆ ಮಾಡೋ ಸಂದರ್ಭದಲ್ಲಿ ಫ್ರೆಷರ್ಸ್ ಏನಿದ್ರು ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ 45% 10ನೇ ಕ್ಲಾಸ್ ಅಂದ್ರೆ SLCಯಲ್ಲಿ ಯಾವ ಮಾರ್ಕ್ ಅನ್ನ ಪಡ್ಕೊಂಡಿದ್ರು ಅದನ್ನ ಜೊತೆಗೆ 45% ಫಸ್ಟ್ PUCಯಲ್ಲಿ ಪಡ್ಕೊಂಡಿದ್ದಂಥದ್ದು ಜೊತೆಗೆ 10% ಏನಿತ್ತು ಅದನ್ನ ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಏನಿರುತ್ತೆ ಅದನ್ನ ಪರಿಗಣಿಸಿ ಅವರಿಗೆ ಮಾರ್ಕ್ಸ್ ಅನ್ನ ಕೊಡ್ತೀವಿ ಜೊತೆಗೆ ಅವರನ್ನ ಪಾಸ್ ಮಾಡ್ಲಿಕ್ಕೆ ಈಗಾಗಲೇ ರಾಜ್ಯ ಸರ್ಕಾರ ನಿರ್ಧಾರವನ್ನ ಮಾಡಿದೆ ಅಂತೇಳಿ ಒಂದು ಮಾಹಿತಿಯನ್ನ ಹೈಕೋರ್ಟ್ ಕೇಳಿದ್ರು ಜೊತೆಗೆ ರಿಪೀಟರ್ಸ್ 76,000 ರಿಪೀಟರ್ಸ್ ಗಳೇನಿದ್ರು ಆ ರಿಪೀಟರ್ಸ್ ಗಳಿಗೆ ವಿಚಾರ ಸಂಬಂಧಪಟ್ಟಂತೆ ತಜ್ಞರ ಸಮಿತಿಯು ಕೂಡ ಒಂದು ಒಂದು ವರದಿಯನ್ನ ಕೊಟ್ಟಿತ್ತು ಆ ವರದಿಯನ್ನ ಇವತ್ತು ಹೈಕೋರ್ಟ್ಗೆ ಸಬ್ಮಿಷನ್ ಅನ್ನ ಮಾಡಿದಂಥದ್ದು ಸಬ್ಮಿಷನ್ ನ ಪ್ರಕಾರ 35 ಗ್ರೇಸ್ ಮಾರ್ಕ್ಸ್ ನ ಅಡಿಯಲ್ಲಿ ಅವ್ರನ್ನೆಲ್ಲರನ್ನು ಕೂಡ ಪಾಸ್ ಅನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಅಂದ್ರೆ ರಿಪೀಟರ್ಸ್ ಅಂದ್ರೆ ಯಾವ ರೀತಿ ಅಂದ್ರೆ ಯಾವತ್ತಾರು ಒಂದ್ ಸರಿ ಎಕ್ಸಾಮ್ ಅನ್ನ ಅಟೆಂಡ್ ಅನ್ನ ಮಾಡಿರ್ಬೇಕು ಅಟೆಂಡ್ ಅನ್ನ ಮಾಡಿ ಅವರು ಫೇಲ್ ಆಗಿದ್ರೆ ಅಂತವರನ್ನ ರಿಪೀಟರ್ಸ್ ಅಂತ ಹೇಳಿ ಪರಿಗಣಿಸ್ತೀವಿ ಜೊತೆಗೆ ಕೇವಲ ಶುಲ್ಕವನ್ನ ಕಟ್ಟಿ ಅವರು ಎಕ್ಸಾಮ್ ಅನ್ನ ಏನು ಅಟೆಂಡ್ ಅನ್ನ ಮಾಡದೇನೆ ಫೇಲ್ ಅಂತ ಏನಾಗಿರ್ತಾರೆ ಅಂತವ್ರನ್ನ ಪರಿಗಣಿಸಲ್ಲ ಅಂತ ಹೇಳಿ ತಜ್ಞರ ಸಮಿತಿ ಕೂಡ ಹೇಳಿರುವಂತದ್ದು ಎಕ್ಸಾಮ್ ಅನ್ನ ಅಟೆಂಡ್ ಮಾಡಿ ಫೇಲ್ ಆದಂತವ್ರು ಇರ್ತಾರೆ ಅವ್ರಿಗೆಲ್ಲರಿಗೂ ಕೂಡ ಶೇಕಡಾ 35% ಗ್ರೇಸ್ ಮಾರ್ಕ್ ಅನ್ನ ಕೊಟ್ಟು ಅವರನ್ನ ಪಾಸ್ ಅನ್ನ ಮಾಡ್ಲಿಕ್ಕೆ ಈಗಾಗಲೇ ಸರ್ಕಾರ ಚಿಂತನೆ ಮಾಡಿದೆ ಆ ಚಿಂತನೆಯ ಸಮಿತಿಯ ವರದಿ ಏನಿತ್ತು ಅದನ್ನ ಈಗ ಹೈಕೋರ್ಟ್ಗೆ ಸಬ್ಮಿಷನ್ ಅನ್ನ ಮಾಡಿರುವಂತದ್ದು ಈಗ ವಾದ ಮತ್ತು ಪ್ರತಿವಾದಗಳು ಕೂಡ ಈಗ ಹೈಕೋರ್ಟ್ ನಲ್ಲಿ ನಡೀತಾ ಇದೆ ಬಹುಶಃ ಸರ್ಕಾರದ ನಿರ್ಧಾರ ಏನಿತ್ತು ಆ ನಿರ್ಧಾರವನ್ನ ಈಗ ಏನು ಹೈಕೋರ್ಟ್ ಕೂಡ ಒಪ್ಪುವಂತ ಸಾಧ್ಯತೆಗಳು ಹೆಚ್ಚಾಗಿರುವಂತದ್ದು ಅರವಿಂದ್ ಓಕೆ ಮುರಳಿ ಥ್ಯಾಂಕ್ ಯು ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ ಎಲ್ಲರನ್ನು ಕೂಡ ಪಾಸ್ ಮಾಡ್ತೀವಿ ಅಂತ ಈಗ ಸರ್ಕಾರ ಕೋರ್ಟ್ ಮುಂದೆ ಹೇಳಿದೆ ಪಿಯು ವಿದ್ಯಾರ್ಥಿಗಳ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫ್ರೆಷರ್ಸ್ ಹಾಗೂ ರಿಪೀಟರ್ಸ್ ಗಳಿಗೆ ಪ್ರತ್ಯೇಕ ಮಾನದಂಡ ಫ್ರೆಷರ್ಸ್ ಗೆ SSLCಯಲ್ಲಿ ಪಡೆದ ಶೇಕಡಾ 45% ಅಂಕ ಪರಿಗಣನೆ ಪ್ರಥಮ ಪಿಯುಸಿಯಲ್ಲಿ ಪಡೆದ ಶೇಕಡಾ 45% ಅಂಕ ಪರಿಗಣನೆ ಅಸೈನ್ಮೆಂಟ್ ನ ಶೇಕಡಾ 10% ಅಂಕ ಪರಿಗಣನೆ 45, 45, 90+10, 100 ಆಯಿತು ರಿಪೀಟರ್ಸ್ ಗಳಿಗೆ ಕೇವಲ 35 ಅಂಕ ಮಾತ್ರ ಮಾನದಂಡಗಳು ಬೇರೆ ಬೇರೆ ಆಗ್ತಾ ಇದೆ ಹೈಕೋರ್ಟ್ಗೆ ಸರ್ಕಾರ ಮಾಹಿತಿಯನ್ನು ಸಲ್ಲಿಸಿದೆ ಪಿಯುಸಿ ವಿದ್ಯಾರ್ಥಿಗಳನ್ನು ಪಾಸ್ ಮಾಡೋದು ಪರೀಕ್ಷೆ ಇಲ್ಲದೆ ಪಾಸ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾನದಂಡಗಳು ಫ್ರೆಷರ್ಸ್ಗೆ ಬೇರೆ ರಿಪೀಟರ್ಸ್ಗಳಿಗೆ ಬೇರೆ ಅಂತಕ್ಕಂಥ ತೀರ್ಮಾನಕ್ಕೆ ಈಗ ಬಂದಂಗೆ ಕಾಣಿಸ್ತಾ ಇದೆ ಅದನ್ನೇ ಈಗ ಹೈಕೋರ್ಟ್ನಲ್ಲಿ ಅವರು ವಾದಿಸ್ತಾ ಇರತಕ್ಕಂಥದ್ದು ಇಬ್ಬರಿಗೂ ಒಂದೇ ಮಾನದಂಡ ಕೊಡೋಕ್ಕಾಗಲ್ಲ ಸರ್ ಫ್ರೆಷರ್ಸ್ ಆದರೆ ಅವರು SSLCಯಲ್ಲಿ ಪಡ್ಕೊಂಡಿರ್ತಕ್ಕಂಥ ಒಟ್ಟು ಅಂಕಗಳಲ್ಲಿ 45% ತಗೋತೀವಿ ಫಸ್ಟ್ ಇಯರ್ PUನಲ್ಲಿ ತಗೊಂಡಿರ್ತಕ್ಕಂಥ ಒಟ್ಟು ಅಂಕಗಳಲ್ಲಿ 45% ತಗೋತೀವಿ ಅಲ್ಲಿಗೆ 90% ಆಯಿತು ಅಸೈನ್ಮೆಂಟ್ ಇಂಟರ್ನಲ್ ಅಸೈನ್ಮೆಂಟ್ ಕೊಟ್ಟಿರ್ತೀವಲ್ಲ ಅದಕ್ಕೆ 10% ಅಂಕ ಪರಿಗಣನೆ ಮಾಡಿ 100 ಮಾರ್ಕ್ಸ್ಗೆ ಅವ್ರಿಗೆ ನಾವು ಗ್ರೇಡ್ಗಳನ್ನ ಕೊಡ್ತಾ ಹೋಗ್ತೀವಿ ಅಂತ ಹೇಳ್ತಾರೆ ಆದರೆ ರಿಪೀಟರ್ಸ್ಗಳಿಗೆ ಇದು ಅಪ್ಲೈ ಆಗಲ್ಲ ರಿಪೀಟರ್ಸ್ಗಳಿಗೆ ಎಲ್ರಿಗೂ ಕೂಡ ಯಾವುದೇ ಸಬ್ಜೆಕ್ಟ್ ಇರಲಿ ಫಿಸಿಕ್ಸು ಮ್ಯಾಥ್ಸು ಕೆಮಿಸ್ಟ್ರಿ ಬಯಾಲಜಿ ಕಾಮರ್ಸು ಅಕೌಂಟೆನ್ಸಿ ಯಾವುದೇ ಇರಲಿ 35 ಮಾರ್ಕ್ಸ್ ಅಂದರೆ ಅವರು ಪಾಸ್ ಆಗೋದಕ್ಕೆ ಎಷ್ಟು ಬೇಕು ಅಷ್ಟು
ಕಂಡೀಷನ್ ಏನು, ಒಮ್ಮೆಯಾದರೂ ಪರೀಕ್ಷೆಗೆ ಕುಳಿತಿರಬೇಕು. ಯಾಕೆ ಇದನ್ನು ನಾವು ಒತ್ತಿ ಹೇಳ್ತಾ ಇದ್ದೀವಿ ಅಂದರೆ, ಕೆಲವರು ಎಕ್ಸಾಮ್ ಕಟ್ತಾರೆ, ಫೀಸ್ ಕಟ್ತಾರೆ, ಆದರೆ ಎಕ್ಸಾಮ್ಗೆ ಅಟೆಂಡ್ ಆಗಿಲ್ಲ ಅಂಥವ್ರನ್ನ ಪಾಸ್ ಮಾಡೋಕ್ಕೆ ಬರಲ್ಲ. ಕನಿಷ್ಠ ಒಂದು ಬಾರಿ ಆದರೂ ಎಕ್ಸಾಮ್ ಕೂತು ಫೇಲ್ ಆಗಿರಬೇಕು ಅವರು. ಅವ್ರು ಫೇಲ್ ಆದರೆ ಅವ್ರನ್ನ ರಿಪೀಟರ್ಸ್ ಅನ್ನೋ ಮಾನದಂಡ ಬರುತ್ತೆ, ಅವ್ರು ಆ ಕೆಟಗರಿಗೆ ಸೇರ್ಸೋಕ್ಕಾಗತ್ತೆ. ಹಾಗಾಗಿ ಎಲ್ಲ ಮಾಹಿತಿಯನ್ನು ಹೈಕೋರ್ಟ್ಗೆ ಈಗ ಸರ್ಕಾರ ಸಲ್ಲಿಸಿದೆ. ನನ್ನ ಕೊಲೀಗ್ ಹೇಳಿದ ಪ್ರಕಾರ ಬಹುತೇಕ ಹೈಕೋರ್ಟ್ ಕೂಡ ಇದನ್ನು ಒಪ್ಪಿಕೊಳ್ಳುವಂತಹ ಸಾಧ್ಯತೆ ಇದೆ. ಹಾಗೆ ನೋಡೋಕ್ಕೋದ್ರೆ ಹೈಕೋರ್ಟ್ ಮೊರೆ ಹೋಗಿದ್ದೇ ರಿಪೀಟರ್ಸ್. ನೀವು ಫ್ರೆಷರ್ಸ್ಗಳನ್ನು ಪರೀಕ್ಷೆ ಇಲ್ಲದೆ ಪಾಸ್ ಮಾಡ್ತೀವಿ ಅಂದರೆ ನಮ್ಮನ್ನು ಯಾಕೆ ಪರೀಕ್ಷೆಗೊಳಪಡಿಸ್ತೀರಾ, ನಮ್ಮನ್ನು ಪಾಸ್ ಮಾಡಿ ಅಂತ. ಅದರ ಪ್ರಕಾರ ಈಗ ಇವರು ಹೈಕೋರ್ಟ್ಗೆ ತೀರ್ಮಾನ ತಗೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮುರಳಿ ಅವರಿಂದ ಪಡ್ಕೊಳ್ಳೋಣ. ಎಸ್ ಮುರಳಿ, ಇವತ್ತು ಸರ್ಕಾರ ಸಲ್ಲಿಸಿರುವಂತಹ ಮಾಹಿತಿ ಕೋರ್ಟ್ ಮುಂದೆ ಏನೆಲ್ಲ ಅಂಶಗಳು ಪರಿಗಣಿತವಾಗಿದೆ ಅಂತ? ಖಂಡಿತವಾಗಿ ಅರವಿಂದ್, ಏನಾದ್ರು ಪ್ರಮುಖವಾಗಿ 12 ತಜ್ಞರ ಸಮಿತಿ ಏನಿತ್ತು, ಸಮಿತಿಯನ್ನು ರಚನೆಯನ್ನು ಮಾಡ್ತಾ ಇದ್ದೀವಿ. ಜೊತೆಗೆ ದ್ವಿತೀಯ ಪಿ ಯು ಸಿ ಫ್ರೆಷರ್ಸ್ ವಿದ್ಯಾರ್ಥಿಗಳನ್ನು ಪಾಸ್ ಮಾಡಲಿಕ್ಕೆ ಈಗಾಗಲೇ ಸರ್ಕಾರ ಒಂದು ಅಧಿಕೃತ ಆದೇಶವನ್ನು ಕೂಡ ಮಾಡಿತ್ತು, ಜೊತೆಗೆ ಅಧಿಕೃತ ಹೇಳಿಕೆಯನ್ನು ಕೂಡ ಕೊಟ್ಟಿತ್ತು. ಆದರೆ ಯಾವ ಕ್ರಮಾಂಕದಲ್ಲಿ ಅವರನ್ನು ಪಾಸ್ ಮಾಡಲಾಗ್ತದೆ, ಎಷ್ಟು ಪರ್ಸೆಂಟೇಜನ್ನು ಎಲ್ಲಿ ಯಾವ್ಯಾವ ಸೆಕ್ಷನ್ನಲ್ಲಿ ಪರಿಗಣನೆಗೆ ತೆಗೆದುಕೊಳ್ತದೆ ಅನ್ನೋದ್ರ ಬಗ್ಗೆ ಎಲ್ಲದಕ್ಕೂ ಕೂಡ ಒಂದು ಆದೇಶವನ್ನು ಮಾಡಬೇಕು ಮತ್ತು ಒಂದು ಸಮಿತಿಯನ್ನು ನಿರ್ಧಾರ ರಚನೆಯನ್ನು ಮಾಡಿ ಆ ಸಮಿತಿ ಯಾವ ನಿರ್ಧಾರವನ್ನು ಕೈಗೊಳ್ಳುತ್ತೆ ಆ ನಿರ್ಧಾರದ ಮೇಲೆ ಎಲ್ಲ ವಿದ್ಯಾರ್ಥಿಗಳನ್ನು ಕೂಡ ಪಾಸ್ ಮಾಡಲಿಕ್ಕೆ ಒಂದು ತಯಾರಿಯನ್ನು ಮಾಡ್ಕೊಂಡಿದ್ದೀವಿ ಅಂತ ಹೇಳಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ಅರ್ಜಿ ವಿಚಾರಣೆ ನಡೆಸ್ತಾ ಇದೆ ಹೈಕೋರ್ಟ್. ಹೈಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇರೋಂಥದ್ದು, ವಿಚಾರಣೆ ನಡೀತಾ ಇರೋ ಸಂದರ್ಭದಲ್ಲಿ ಪ್ರಮುಖವಾಗಿ ಅಂದರೆ ಫ್ರೆಷರ್ಸ್ ವಿದ್ಯಾರ್ಥಿಗಳೇನಿದ್ರು ಫ್ರೆಷರ್ಸ್ ವಿದ್ಯಾರ್ಥಿಗಳಿಗೆ ಎಸ್ ಎಲ್ ಸಿಯ 45% ಅಂಕಗಳನ್ನು ಪರಿಗಣಿಸೋದು ಅದರಿಂದ ತೆಗೆದುಕೊಳ್ಳುವಂಥದ್ದು ಮತ್ತು ಫಸ್ಟ್ ಪಿ ಯು ಸಿಲಿ ಬಂದಂಥದ್ದು 45% ಮತ್ತು ಇಂಟರ್ನಲ್ ಅಸೆಸ್ಮೆಂಟ್ ಅಂತ ಏನು ಹೇಳ್ತಾರೆ, ಪಿ ಯು ಸಿಲಿ ನಡೆದಂಥ ಸೆಕೆಂಡ್ ಪಿ ಯು ಸಿಲಿ ನಡೆದಂಥ ಇಂಟರ್ನಲ್ ಅಸೆಸ್ಮೆಂಟನ್ನು 10% ಆಗಿ ಪರಿಗಣಿಸ್ತಾರೆ. ಈ 100% ಏನಿತ್ತು 100%ಅನ್ನು ಕೂಡ ಪರಿಗಣಿಸಿ ವಿದ್ಯಾರ್ಥಿಯ ಏನು ಅಂಕಿ ಅಂಶಗಳೇನಿತ್ತು ಅದನ್ನು ಪಾಸ್ ಅಂತ ಹೇಳಿ ಅವ್ರಿಗೆ ಅನೌನ್ಸ್ ಅನ್ನು ಮಾಡುವಂಥದ್ದು. ಇನ್ನೊಂದು ಪ್ರಮುಖವಾಗಿ ರಿಪೀಟರ್ಸ್ನ ವಿದ್ಯಾರ್ಥಿಗಳ ಬಗ್ಗೆ ಸರ್ಕಾರ ಯಾವ ತೀರ್ಮಾನವನ್ನು ಕೈಗೊಳ್ಳುತ್ತೆ ಅನ್ನೋದ್ರ ಬಗ್ಗೆ ಹೈಕೋರ್ಟ್ ಪ್ರಶ್ನೆ ಮಾಡಿದ ಸಂದರ್ಭದಲ್ಲಿ ಹೈಕೋರ್ಟ್ಗೆ ಏನು ಸರ್ಕಾರದ ಪರ ವಕೀಲರು ಒಂದು ಮಾಹಿತಿಯನ್ನು ನೀಡಿದ್ರು. ಏನು ರಿಪೀಟರ್ಸ್ ಏನಿದ್ರು 76,000 ಜನ ರಿಪೀಟರ್ಸ್ ಏನಿದ್ರು, ರಿಪೀಟರ್ಸ್ಗೂ ಕೂಡ ಶೇಕಡ 35% ಅಷ್ಟು ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟು ಅವರನ್ನು ಪಾಸ್ ಮಾಡೋದಕ್ಕೆ ಸಮಿತಿ ಒಂದು ಆದೇಶವನ್ನು ಕೊಟ್ಟಿತ್ತು. ಅಂದರೆ ಸಮಿತಿ ಒಂದು ತೀರ್ಮಾನವನ್ನು ಮಾಡಿತ್ತು, ಆ ತೀರ್ಮಾನದ ಪ್ರಕಾರ ನಾವು ನಿಮಗೆ ಮಾಹಿತಿಯನ್ನು ನೀಡ್ತಾ ಇದ್ದೀವಿ ಅಂತ ಹೇಳಿದರು. ಆ ಹಿನ್ನೆಲೆಯಲ್ಲಿ ಈಗ ಹೈಕೋರ್ಟ್ಗೆ ಮಾಹಿತಿಯನ್ನು ನೀಡಿದರೆ, ಮಾಹಿತಿಯನ್ನು ನೀಡಿದ ಬಳಿಕ ಹೈಕೋರ್ಟ್ ಕೂಡ ಈ ವಾದ ಮತ್ತು ಪ್ರತಿವಾದವನ್ನು ಆಲಿಸ್ತಾ ಇದೆ. ಬಹುಶಃ ಈ ಸರ್ಕಾರದ ನಿಲುವೇನಿತ್ತು, ತೀರ್ಮಾನ ಏನಿತ್ತು, ತೀರ್ಮಾನವನ್ನು ಪರಿಗಣಿಸುವ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ಓಕೆ ಮುರಳಿ, ಥ್ಯಾಂಕ್ ಯು, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಇನ್ನೊಂದು ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ ನೋಡೋಣ. ಅನ್ಲಾಕ್ ಮಧ್ಯೆ ಪ್ರಯಾಣಿಕರಿಗೆ ಶಾಕ್, ಒಂದು ಬ್ರೇಕಿಂಗ್ ನ್ಯೂಸ್. ಏನಂದ್ರೆ BMTC ಟಿಕೆಟ್ ದರ ಏರಿಕೆಯಾಗುವಂತಹ ಸಾಧ್ಯತೆ ಇದೆ. BMTC ಟಿಕೆಟ್ ದರ, ಡೀಸೆಲ್ ಬೆಲೆ ಏರಿದ ಹಿನ್ನೆಲೆಯಲ್ಲಿ BMTC ಟಿಕೆಟ್ ದರ ಏರಿಕೆಗೆ ಪ್ರಸ್ತಾವನೆಯನ್ನು ಸಲ್ಲಿಸಲಾಗಿದೆ. ಅದು ಎಷ್ಟು? ಶೇಕಡ 20%. ಅಂದರೆ ಇವರು ಎಷ್ಟು ಸಲ್ಲಿಸ್ತಾರೆ ಅಷ್ಟಕ್ಕೆ, ಅದರಲ್ಲಿ ಅರ್ಧಕ್ಕೆ ಪರ್ಮಿಷನ್ ಕೊಡ್ತಾರೆ, ಆ ಲೆಕ್ಕದಲ್ಲೇ ಇವರು ಹಾಕೋದು. 20% ಮಾಡಿ ಅಂದರೆ ಅವ್ರು ಒಂದು 10% 12% ಮಾಡ್ತಾರೆ. ಆದರೆ ಈಗಾಗಲೇ BMTC ಟಿಕೆಟ್ ದರ ಏರಿಕೆಯಾಗೋದು ನಿಶ್ಚಿತ, ಬಹುತೇಕ ಈ ವಾರದಲ್ಲೇ ಆಗುವಂತಹ ಸಾಧ್ಯತೆ ಇದೆ. BMTC MD ಶಿಖಾ ಅವರು ಪಬ್ಲಿಕ್ TVಗೆ ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ.